ಜಯತಿ ಹರಿರಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟಾವಪ್ತಿದ ಸಜ್ಜನಾ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋನಃ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಹ್ವಯ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತದಲ್ಲಿ ಎರಡು ಮುಖಗಳಿವೆ. ಆ ಶಾಸ್ತ್ರದ ಎರಡು ಮುಖಗಳು, ಅನೇಕ ರೀತಿಯಿಂದ ಎರಡು ಮುಖಗಳನ್ನು ನಾವು ತಿಳಿಯಬಹುದು. ಸ್ಥೂಲವಾಗಿ ಒಂದು ಭಗವತ್ತತ್ವವನ್ನು ತಿಳಿಸುವಂಥದ್ದು ಹಾಗೂ ಪರಮಾತ್ಮನನ್ನು ಬಿಟ್ಟು ಲಕ್ಷ್ಮೀ, ಬ್ರಹ್ಮ, ವಾಯು ಮುಂತಾದ ದೇವತೆಗಳ ಕುರಿತಾಗಿ ತಿಳಿಸುವಂಥದ್ದು. ಹೀಗೆ ಪರತತ್ವ ಅಪರತತ್ವ ಎನ್ನುವುದಾಗಿ ಎರಡು ತತ್ವಗಳನ್ನು ತಿಳಿಸುವುದಕ್ಕಾಗಿ ಮೀಸಲಾದದ್ದು ಶ್ರೀಮದಾಚಾರ್ಯರ ಶಾಸ್ತ್ರ. ಇದು ಒಂದಾದರೆ ಇದು ಒಂದು ಮುಖ. ಇದೇ ಮುಖವನ್ನು ಶ್ರೀಮದಾಚಾರ್ಯರು ತತ್ವಸಂಖ್ಯಾನ, ತತ್ವ ವಿವೇಕ ಮುಂತಾದ ವಾಂಗ್ಮಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಸ್ವತಂತ್ರಂ ಪರತಂತ್ರಂಚ, ಸ್ವತಂತ್ರಂ ಅಸ್ವತಂತ್ರಂಚ, ದ್ವಿವಿಧಂ ತತ್ವಮಿಷ್ಯತೆ, ಪ್ರಮೇಯಂ ದ್ವಿವಿಧಂ ಮತಂ ಎಂಬುದಾಗಿ ಸ್ವತಂತ್ರನಾದ ಪರತತ್ವ, ಅಸ್ವತಂತ್ರವಾದ ಲಕ್ಷ್ಮೀ ಬ್ರಹ್ಮಾದಿಗಳೆಂಬ ಅಪರತತ್ವ ಎನ್ನುವುದಾಗಿ ಎರಡು ವಿಭಾಗ. ಡೈಕೋಟೋಮಿ ಅಂತನ್ನುವಂತಹ ಏನೊಂದು ಮಾತು ನಾವು ಆಂಗ್ಲ ಭಾಷೆಯಲ್ಲಿ ಕೇಳ್ತೇವೆ. ವಸ್ತುವನ್ನು ಎರಡು ವಿಭಾಗವಾಗಿ ಮಾಡುವುದು. ಅಂತೆಯೇ ಡಿಕ್ಷನರಿ ಡೈಕೋಟೋಮಿ, ಒಂದು ಭಾಗ ಶಬ್ದ, ಇನ್ನೊಂದು ಭಾಗ ಅದರ ಅರ್ಥ. ಹಾಗಿದ್ದಾಗೆ ಜಗತ್ತಿನಲ್ಲಿ ಒಂದು ಸ್ವತಂತ್ರವಾದದ್ದು, ಇನ್ನೊಂದು ಅಸ್ವತಂತ್ರವಾದದ್ದು ಅಂತ ಒಂದು ವಿಭಾಗ. ಅಸ್ವತಂತ್ರವಾದದ್ದರಲ್ಲೂ ಮತ್ತೆ ಎರಡು ವಿಭಾಗ, ಒಂದು ಚೇತನ, ಇನ್ನೊಂದು ಅಚೇತನ. ಲಕ್ಷ್ಮೀ ಬ್ರಹ್ಮಾದಿಗಳೆಲ್ಲರೂ ಚೇತನರಾದರೆ ಜಗತ್ತು, ಪ್ರಕೃತಿ, ಆಕಾಶ, ಕಾಲ ಇವುಗಳೆಲ್ಲ ಅಚೇತನ ವಸ್ತು ಎಂಬುದಾಗಿ ವಿಭಾಗ. ಹೀಗೆ ಸ್ಥೂಲವಾಗಿ ಈ ರೀತಿ ಬಹಳ ವಿಸ್ತಾರವಾಗಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇಷ್ಟನ್ನು ನಾವು ಸದ್ಯಕ್ಕೆ ಮುಗಿಸೋಣ. ಇದು ಒಂದಾದರೆ, ತತ್ವ ಒಂದಾದರೆ ಇನ್ನೊಂದು ಧರ್ಮ. ತತ್ವ ಮತ್ತು ಧರ್ಮ ಎನ್ನುವ ಎರಡು ಅಂಶಗಳನ್ನು ಆಚಾರ್ಯರು ತಿಳಿಸ್ತಾರೆ. ತತ್ವ ಅಂದಾಗ ನಾನು ಹೇಳಿದೆ ಸ್ವತಂತ್ರ ತತ್ವ ಹಾಗೂ ಪರತಂತ್ರ ತತ್ವ. ಆ ಪರತಂತ್ರ ತತ್ವದಲ್ಲಿ ಮತ್ತೆ ಚೇತನರು ಹಾಗೂ ಜಡವಾದ ಪದಾರ್ಥಗಳು ಎಂಬುದಾಗಿ ವಿಭಾಗಗಳನ್ನು ನಾವು ಮಾಡುವಂತೆ ಇನ್ನೊಂದು ವಿಭಾಗ ಏನೆಂದರೆ ದೇವರ ಕುರಿತಾಗಿ, ತತ್ವಗಳ ಕುರಿತಾಗಿ, ವಸ್ತುಸ್ಥಿತಿ ಏನೇನು ಅನ್ನುವುದನ್ನು ತಿಳಿಸುವುದು ಒಂದು. ಅದಕ್ಕೆ ಒಂದು ನಾವು ಒಂದು ತರಹದ ಸೈನ್ಸ್ ಅಂತ ನಾವು ಹೇಳಿದರೆ, ಇನ್ನೊಂದಕ್ಕೆ ನಾರ್ಮೇಟಿವ್ ಸೈನ್ಸ್ ಅಂತ ನಾವು ಕರಿತೇವೆ. ನಾರ್ಮೇಟಿವ್ ಸೈನ್ಸ್ ಅಂದರೆ ಹೀಗೆ ಮಾಡಬೇಕು, ಹೀಗೆ ಆಗಬೇಕು. ಇಟ್ ಆಟ್ ಟು ಬಿ ಡನ್. ಆಟ್ ಅಂತನ್ನುವ ಅರ್ಥ ಎಲ್ಲಿ ಬರುತ್ತಲ್ಲ, ಕರ್ತವ್ಯ ಅನ್ನುವುದನ್ನು ಸೂಚಿಸುವಂತಹ ಅರ್ಥ, ಅದಕ್ಕೆ ನಾರ್ಮೇಟಿವ್ ಸೈನ್ಸ್ ಅಂತ ಕರೆಯುವಂಥದ್ದು. ಹೀಗೆ ಆ ತತ್ವವನ್ನು ತಿಳಿಸುವಂತಹ ಒಂದು ಭಾಗವಾದರೆ ಧರ್ಮವನ್ನು ತಿಳಿಸುವಂಥದ್ದು, ಹೀಗೆ ಮಾಡಬೇಕು, ಹೀಗೆ ಮಾಡಬಾರದು ಇತ್ಯಾದಿಗಳನ್ನು ಹೇಳಿಕೊಡತಕ್ಕಂಥದ್ದು ಇನ್ನೊಂದು ಭಾಗ. ಇದನ್ನು ನಮಗೆ ಶಾಸ್ತ್ರ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಶ್ರೀಮದಾಚಾರ್ಯರ ಶಾಸ್ತ್ರ ತುಂಬ ವಿಸ್ತಾರವಾದ,
ತುಂಬ ವಿಸ್ತಾರ, ಬಹಳ ಸಂಕ್ಷಿಪ್ತವಾದ ಗ್ರಂಥ, ಶಬ್ದಗಳು ತುಂಬ ಕಮ್ಮಿ, ಅರ್ಥ ತುಂಬ ವಿಸ್ತಾರ. ಇದರ ಜೊತೆಗೆ ಧರ್ಮವನ್ನು ಯಾವ ರೀತಿಯಾಗಿ, ತತ್ವವನ್ನು ಹೇಳುವಂಥದ್ದು ಹೇಗೋ ಹಾಗೆ ಧರ್ಮವನ್ನು ಹೇಳುವಂಥದ್ದು ಮತ್ತೊಂದು ಅಂತಾದಾಗ, ಅದರಲ್ಲೂ ಕೂಡ ಇನ್ನೊಂದು ತರಹದ ವಿಭಾಗವನ್ನು ಆಚಾರ್ಯರು ಹೇಳ್ತಾರೆ. ಮುಕ್ತರಾದವರ ಕುರಿತು ಪರಿಚಯವನ್ನು ಮಾಡಿಸಿಕೊಡ್ತಾರೆ, ಇನ್ನೊಂದು ಸಂಸಾರಿಗಳ ಕುರಿತು ಪರಿಚಯವನ್ನು ಮಾಡಿಸಿಕೊಡ್ತಾರೆ. ಸಂಸಾರಿಗಳ ಅವಸ್ಥೆ ಏನು, ಅವರ ಹಣೆ ಬರಹ ಏನು, ಅವರ ದುಃಖ ದುಮ್ಮಾನಗಳು ಹೇಗೆ, ಅವರ ಯಶ ಅಪಯಶಗಳು ಏನು ಅನ್ನುವುದನ್ನು ತಿಳಿಸುವುದಕ್ಕೆ ಒಂದು ವಿಭಾಗವಾದರೆ, ಇನ್ನೊಂದು ಅಚೀವ್ಮೆಂಟ್ ಅಂದರೆ ಮೋಕ್ಷ. ಆ ಮೋಕ್ಷವೆಂಬಂತಹ ಅತಿದೊಡ್ಡ ಸ್ಥಿತಿಯನ್ನು ಹೊಂದಿದವರ ಸ್ಥಿತಿ ಏನು, ಅವರು ಹೇಗಿರ್ತಾರೆ ಅನ್ನುವುದನ್ನು ಕೂಡ ನಮಗೆ ಪರಿಚಯ ಮಾಡಿಸಿಕೊಡ್ತಾರೆ. ಶ್ರೀಮದಾಚಾರ್ಯರು ಮುಕ್ತರ ಪರಿಚಯವನ್ನು ಮಾಡಿಸುವಾಗ ಅದ್ಭುತವಾದ ವಿಸ್ತಾರ. ಇದು ಒಂದೊಂದು ಇಡೀ ಸರ್ವ ಮೂಲಗಳಲ್ಲಿ ವ್ಯಾಪಿಸಿದಂಥದ್ದು, ಕೇವಲ ಒಂದು ಗ್ರಂಥ ಇದಕ್ಕೆ ಮೀಸಲಾಗಿಲ್ಲ, ಎಲ್ಲ ಗ್ರಂಥಗಳಲ್ಲೂ ಈ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ಇದು ಮುಕ್ತರ ಕುರಿತಾಗಿ ಹೇಳಿದ ಹಾಗೂ ಸಂಸಾರದ ಕುರಿತಾಗಿ ಹೇಳಿದ ವಿಭಾಗ ಅಂತ ಮತ್ತೊಂದು. ಇನ್ನೊಂದು ತರಹದ ವಿಭಾಗವು ಶ್ರೀಮದಾಚಾರ್ಯರ ವಾಂಗ್ಮಯದಲ್ಲಿ ಕಾಣ್ತೇವೆ. ಒಂದು ಆಗಮಗಳು, ಪ್ರಮಾಣಗಳು ಕುರಿತಾಗಿ, ಒಂದು ಪ್ರಮೇಯದ ಕುರಿತಾಗಿ, ಅಂದರೆ ತತ್ವ ಯಾವುದನ್ನು ನಾವು ತಿಳಿಬೇಕೋ ಅಂಥ ತತ್ವವನ್ನು ಹೇಳುವಂಥದ್ದು ಒಂದು ಶಾಸ್ತ್ರವಾದರೆ, ಆ ತತ್ವವನ್ನು ತಿಳಿಸಿಕೊಡತಕ್ಕಂತಹ ಪ್ರತ್ಯಕ್ಷ, ಅನುಮಾನ, ಆಗಮ, ಯಾವ ಕರಣಗಳಿಂದ, ಯಾವ ಪದಾರ್ಥಗಳಿಂದ ನಾವು ತತ್ವಗಳನ್ನು ತಿಳಿಬಹುದೋ ಅಂಥ ವಸ್ತುಗಳನ್ನು ನಮಗೆ ತಿಳಿಸಿಕೊಡುವಂಥದ್ದು. ಇದಕ್ಕೆ ಒಂದರ್ಥದಲ್ಲಿ ನಾವು ಹೇಳುವುದಾದರೆ ಡಾಗ್ಮೆಟಿಸಮ್ ಅಂತ ಹೇಳ್ತೇವೆ, ಅಥವಾ ಅಥಾರಿಟೇರಿಯನಿಸಮ್ ಅಂತ ಇನ್ನೊಂದು ಶಬ್ದದಿಂದ ಕರಿಬಹುದು, ಅಥವಾ ಎಂಪಿರಿಸಿಸಮ್, ಪ್ರತ್ಯಕ್ಷ ಎಂಪಿರಿಸಿಸಮ್ ಅಂತ ಕರಿಬಹುದು, ಅಥವಾ ರ್ಯಾಷನಲಿಸಮ್ ಅಂತ ಹೇಳ್ಬೋದು. ಎಂಪಿರಿಸಿಸಮ್ ಇದು ಪ್ರತ್ಯಕ್ಷಕ್ಕೆ ಸಂಬಂಧಪಟ್ಟದ್ದಾದರೆ, ರ್ಯಾಷನಲಿಸಮ್ ಇದು ಯುಕ್ತಿವಾದ ಅನುಮಾನಕ್ಕೆ, ಇನ್ನೊಂದು ಡಾಗ್ಮೆಟಿಸಮ್ ಇದು ಆಗಮಕ್ಕೆ ಸಂಬಂಧ. ಹೀಗೆ ಮೂರು ಶಾಸ್ತ್ರಗಳನ್ನು ಪ್ರಮಾಣ ಭಾಗದಲ್ಲಿ ಎಪಿಸ್ಟೆಮಾಲಜಿ ಅಂತ ಅದನ್ನು ಕರೆಯೋದು. ಹಾಗಾಗಿ ಅದರಲ್ಲಿ ವಿಭಾಗ ಮೂರು ತರಹದ್ದಾದರೆ, ಪ್ರಮೇಯ ಅನ್ನುವುದು ಈ ಪದಾರ್ಥಗಳಿಂದ, ಈ ಮಾನದಂಡಗಳಿಂದ ತಿಳಿಯಬೇಕಾದ ತತ್ವಗಳೇನಿವೆ ಅವು ಮತ್ತೊಂದು ಎನ್ನುವುದಾಗಿ ಪ್ರಮಾಣ ಪ್ರಮೇಯ ಎನ್ನುವುದಾಗಿ ಹೇಳುವಂಥ. ಇನ್ನೊಂದು ವಿಭಾಗ ಪಾಪ ಪುಣ್ಯ ಧರ್ಮ ಅಧರ್ಮ ಎನ್ನುವುದಾಗಿ ಹೇಳುವಂತಹ ವಿಭಾಗ ಮತ್ತೊಂದು. ಹೀಗೆ ಆಚಾರ್ಯರು ಹೇಳುವಂತಹ, ಶ್ರೀಮದಾಚಾರ್ಯರು ಹೇಳುವಂತಹ ಏನು ವಾಂಗ್ಮಯವಿದೆ ತುಂಬ ವಿಸ್ತಾರವಾದದ್ದು. ಒಂದು ಮಾತನ್ನು ನಾನು ಹೇಳಲು ಅಪೇಕ್ಷೆ ಪಡ್ತೇನೆ, ಅದಕ್ಕೆ ಪ್ರಾಯಃ ಯಾರು ಅಂದರೆ ವಿಮತೀಯರು ಅಂದರೆ ಶ್ರೀಮದಾಚಾರ್ಯರನ್ನು ನಂಬದಿದ್ದ ಅನೇಕರು ಇಲ್ಲಿ ಕೂತಿರಬಹುದು, ಅವರು ಯಾರೂ ತಪ್ಪು ತಿಳಿದುಕೊಳ್ಳುವ ಕಾರಣವಿಲ್ಲ. ಆದರೆ ಒಂದು ಮಾತನ್ನು ನಾನು ಹೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಈಗೇನೇನು ನಾನು ಹೇಳಿದೆ, ಯಾವ ಯಾವ ವಿಷಯವನ್ನು ಹೇಳಿದೆ, ದೇವರ ಕುರಿತಾಗಿ ಎಸ್ ಶಾಸ್ತ್ರದಲ್ಲಿದೆ, ದೇವತೆಗಳ ಕುರಿತಾಗಿ ಶಾಸ್ತ್ರದಲ್ಲಿದೆ, ಜೀವರ ಕುರಿತಾಗಿ ಶಾಸ್ತ್ರದಲ್ಲಿದೆ, ಸಂಸಾರದ ಕುರಿತಾಗಿ ಇದೆ, ಮೋಕ್ಷದ ಕುರಿತಾಗಿ ಇದೆ, ಧರ್ಮದ ವಿಷಯದಲ್ಲಿದೆ, ಅಧರ್ಮದ ವಿಷಯದಲ್ಲಿದೆ, ಸಂಸಾರಿಗಳ ವಿಷಯದಲ್ಲಿದೆ, ಮುಕ್ತರ ವಿಷಯದಲ್ಲಿದೆ, ಹೀಗೆ ಪ್ರಮಾಣ ವಿಷಯದಲ್ಲಿದೆ, ಪ್ರಮೇಯದ ವಿಷಯದಲ್ಲಿದೆ, ಯಾವ ಒಂದು ವಿಷಯದಲ್ಲಿ ಇಲ್ಲ ಅಂತ ನಮ್ಮ ಶಾಸ್ತ್ರದಲ್ಲಿ ಇಲ್ಲ. ಇಷ್ಟು ವ್ಯಾಪಕವಾದ ರೀತಿಯಲ್ಲಿ, ಅತ್ಯಂತ ವ್ಯಾಪಕವಾದ, ಕೆಲವೊಮ್ಮೆ ದಿಗಲಾಗತ್ತೆ, ನಾನು ಹೇಳಬೇಕಾದ ವಿಷಯ ಬೇರೆ ಇದೆ, ಅದನ್ನು ಕೊನೆಗೆ ಹೇಳಿ ಒಂದು 5 ನಿಮಿಷ ಹೇಳಿ ನಾನು ಮುಗಿಸ್ತೇನೆ, ಒಂದು 10 ನಿಮಿಷ ಅದರ ಬಗ್ಗೆ ಮಾತಾಡ್ತೇನೆ. ಸ್ವಾಮಿಗಳ ಉಪದೇಶವನ್ನು ಕೇಳುವುದಕ್ಕೆ ತಾವೆಲ್ಲ ಸನ್ನದ್ಧರಾಗಿದ್ದೀರಿ, ಆದರೂ ಒಂದು 4 ಮಾತುಗಳನ್ನು, ಯಾರೋ ಹೇಳಿದರು ಮಧ್ವಾಚಾರ್ಯರ ಶಾಸ್ತ್ರದ ಕುರಿತಾಗಿ ಪರಿಚಯವನ್ನು ಮಾಡಿಸಿಕೊಡಿ ಅಂತಂದ್ರು ಅಂತನ್ನುವುದಕ್ಕೆ ಒಂದು ಸುಮ್ಮನೆ ಒಂದು ಸ್ವಲ್ಪ ಪರಿವಿಡಿ ಕಂಟೆಂಟ್ಗಳೇನು ಅನ್ನುವುದನ್ನು ತಿಳಿಸುವುದಕ್ಕೆ ಈ ಒಂದು ಸಣ್ಣ ಉಪನ್ಯಾಸ, ಒಂದು 5 ನಿಮಿಷದ ಪರಿಚಯಾತ್ಮಕವಾದಂತಹ ಮಾತು. ಹೀಗೆ ಬೇರೆ ಶಾಸ್ತ್ರಗಳು, ಇವತ್ತು ನೀವು ಸೋಕ್ರೆಟೀಸ್ ಅಂತ ಅನ್ನುವ ವ್ಯಕ್ತಿ, ಪ್ಲೇಟೋ ಅನ್ನುವ ವ್ಯಕ್ತಿ, ಅರಿಸ್ಟಾಟಲ್ ಎನ್ನುವ ವ್ಯಕ್ತಿ, ಡೇಕಾರ್ ಅಥವಾ ಕ್ಯಾಂಟ್ ಅಥವಾ ಅತ್ಯಂತ ಆಧುನಿಕರಾದ ಬರ್ಟ್ರಾಂಡ್ ರಸಲ್ ಇತ್ಯಾದಿಗಳು, ಅಂದಿನಿಂದ ಕ್ರಿಸ್ತೀಶಕ ಪೂರ್ವದ 300
400 ವರ್ಷದಿಂದ ಆರಂಭವಾದ ಪಾಶ್ಚಾತ್ಯ ತತ್ವಜ್ಞಾನವನ್ನು ಅವತ್ತು ಆರಂಭವಾದದ್ದು ಇವತ್ತಿನವರೆಗೆ ನಾವು ನೋಡಿದರೆ ಯಾವ ವಾಂಗ್ಮಯವೂ ಯಾವ ಸಿದ್ಧಾಂತವೂ ಸರ್ವಂಕಷವಾಗಿಲ್ಲ, ಕಾಂಪ್ರಿಹೆನ್ಸಿವ್ ಆಗಿಲ್ಲ. ದೇ ಹ್ಯಾವ್ ಕಾನ್ಸಂಟ್ರೇಟ್ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ, ಮೋಸ್ಟ್ಲಿ ಅನ್ಫಾರ್ಚುನೇಟ್ಲಿ ದೇ ಹ್ಯಾವ್ ಕಾನ್ಸಂಟ್ರೇಟೆಡ್ ಆ್ಯಂಡ್ ಫೋಕಸ್ಡ್ ಆನ್ ಒನ್ ಆ್ಯಂಡ್ ಓನ್ಲಿ ಒನ್ ಆಬ್ಜೆಕ್ಟ್ ಟಾಪಿಕ್. ಹಾಗಾಗಿ ಅವರು ಯಾವ ಉಳಿದ ವಿಷಯದಲ್ಲಿ, ದೇವರು ಇಲ್ಲ ಹೌದಲ್ಲ, ದೇವರು ಇಲ್ಲ, ಹಾಗಾದರೆ ಇದ್ದ ವಿಷಯವನ್ನಾದರೂ ನೀವು ಪರಿಪೂರ್ಣವಾಗಿ ಮಾತಾಡಿ, ಮಾತಾಡುವುದಿಲ್ಲ ಅವರು. ಅವರ ವಾಂಗ್ಮಯದಲ್ಲಿ ಎಲ್ಲರ ವಾಂಗ್ಮಯ ಒಂದು ಅತೀ ಎತ್ತರದ ತತ್ವಜ್ಞಾನಿಗಳು ಕೆಲವರಿದ್ದಾರೆ, ತತ್ವವೇತ್ರಗಳು ಕೆಲವರಿದ್ದಾರೆ, ಅತಿ ಎತ್ತರದವರು. ಇಮ್ಯಾನ್ಯುಯಲ್ ಕ್ಯಾಂಟಿನ್ ಅಂಥವರು, ಲೀಬ್ನೀಸ್ ಅಂತನ್ನುವರು, ಲಾಕ್ ಅಂತನ್ನುವರು, ಸ್ಪಿನೋಝಾ ಅನ್ನುವರು, ಈ ತರಹದ ಅತಿ ದೊಡ್ಡ ವ್ಯಕ್ತಿತ್ವದ ಏನು ವ್ಯಕ್ತಿಗಳಿದ್ದಾರೆ, ಅವರವರ ಒಂದೊಂದು ಆಂಗ್ಮಯದಲ್ಲಿ 16 ಗ್ರಂಥಗಳನ್ನು ಬರೆದಿದ್ದಾರೆ, 3 ಗ್ರಂಥಗಳನ್ನು ಬರೆದಿದ್ದಾರೆ, ಹೆಚ್ಚು ಬರೆದಿಲ್ಲ ಕೆಲವರು. ಹೀಗಲ್ ಇಡೀ ಜಗತ್ತನ್ನು ಅಲ್ಲಾಡಿಸಿದ ವ್ಯಕ್ತಿ, ಕಮ್ಯುನಿಸ್ಟ್ ಆದಂಥ, ಕಮ್ಯುನಿಸಮ್ಮಿನ ಪ್ರವರ್ತಕನಾದ ಮಾರ್ಕ್ಸಿಗೆ ತಂದೆಯಂತೆ, ತತ್ವಜ್ಞಾನದ ಕ್ಷೇತ್ರದಲ್ಲಿ ತಂದೆಯಂತೆ ಇದ್ದವರು ಹೀಗಲ್, ಫ್ರೆಡ್ರಿಕ್ ಹೀಗಲ್. ಅವರು ಬರೆದ ಫೆನಮೆನಾಲಜಿ ಅಂತನ್ನುವ ಗ್ರಂಥ ಪ್ರಚಂಡ ಗ್ರಂಥ. ಅದರ ವಿಷಯದಲ್ಲಿ ಒಂದು ಮಾತು ಹೇಳಬೇಕು ಅಂತಂದರೆ, ಬರ್ಟ್ರಾಂಡ್ ರಸಲ್ ತನ್ನ ಗ್ರಂಥದಲ್ಲಿ ಬರೀತಾರೆ, ಭಾರೀ ಬುದ್ಧಿವಂತ ಬರ್ಟ್ರಾಂಡ್ ರಸಲ್, ಅವರು ಹೇಳುವಂತಹ ಗ್ರಂಥ ಅಂತ ಅವರ ಮಾತು ಅಂತಂದರೆ, ನಾನು ಹೀಗಲ್ಲಿನ ಗ್ರಂಥವನ್ನು 3 ಓದಿದೆ ಅರ್ಥ ಮಾಡಿಕೊಳ್ಳುವುದಕ್ಕೆ. ಇಂಥ ಕಠಿಣವಾದ ಗ್ರಂಥವನ್ನು ಬರೆದಂತಹ ವ್ಯಕ್ತಿಗಳು ಕೂಡ ಕಾಂಪ್ರಿಹೆನ್ಸಿವ್ವಾಗಿ ಬರೆಯುವುದಕ್ಕೆ ಹೋಗಲಿಲ್ಲ. ಶಂಕರಾಚಾರ್ಯರ ಸಿದ್ಧಾಂತದಲ್ಲೂ ಇದೇ ಸಮಸ್ಯೆ ಇದೆ. ನೈಯಾಯಿಕರ, ವೈಶೇಷಿಕರ, ಬೌದ್ಧ, ಜೈನ ಮುಂತಾದವರ ವಾಂಗ್ಮಯದಲ್ಲೂ ಈ ತರಹದ ಸಮಸ್ಯೆಗಳು ಸ್ವಲ್ಪ ಇದೆ. ಆದರೆ ಶ್ರೀಮದಾಚಾರ್ಯರ ಶಾಸ್ತ್ರದಲ್ಲಿ ಮಾತ್ರ ಈ ತರಹದ ಸಮಸ್ಯೆ ಸರ್ವಥಾ ಇಲ್ಲ. ಇವತ್ತು ದಯಾನಂದರು, ಶ್ರೀಮದ್ ಆಚಾರ್ಯರ ಆದ ತರುವಾಯ 600 ವರ್ಷಕ್ಕೆ ದಯಾನಂದರಾದರು, ಆದರೂ ಅವರ ಸಿದ್ಧಾಂತ ಪರಿಪೂರ್ಣವಾದ ಚೌಕಟ್ಟಿನಲ್ಲಿ ತುಂಬಿಕೊಂಡು ಬಂದ ಸಿದ್ಧಾಂತವಲ್ಲ. ಹೀಗೆ ಎಷ್ಟು ದಾರ್ಶನಿಕರನ್ನು ನೋಡಿದರೂ ಕೂಡ ದೇ ಫೇಲ್. ಏನು ಮಾಡೋದು ಅಂದರೆ, ಜಗತ್ತಿನಲ್ಲಿ ಸಂಬಂಧಪಟ್ಟ ಧರ್ಮ ಇಲ್ಲ ಅಂತ ಹೇಳ್ತೀರಾ, ಹೇಳಿ, ಅದನ್ನಾದರೂ ಹೇಳಿ, ಅಧರ್ಮ ಇದೆ ಇಲ್ಲ ಏನು ಹೇಳಬೇಕಾಗಿದೆ ಹೇಳಿ. ಅದನ್ನು ಎಲ್ಲ ವಿಷಯದಲ್ಲಿ ಏನಾದರೂ ಒಂದು ಮಾತುಗಳನ್ನು ಹೇಳಿದರೆ ಮಾತ್ರ ಆ ತತ್ವಜ್ಞಾನ ಕಾಂಪ್ರಿಹೆನ್ಸಿವ್ ಅಂತ ಆಗಲು ಸಾಧ್ಯ, ಸರ್ವಂಕಷ ಅಂತಾಗಲು ಸಾಧ್ಯ. ಹಾಗಿಲ್ಲದೆ ಆಚಾರ್ಯರ ಕ್ಷೇತ್ರದಲ್ಲಿ ಮಾತ್ರ ಹಾಗಲ್ಲ. ಇವತ್ತು ನಮ್ಮ ಪಾಲಿಟಿಕ್ಸ್, ಮಹಾಭಾರತ ರಾಮಾಯಣಗಳ ಪಾಲಿಟಿಕ್ಸ್, ಪ್ರಿನ್ಸಿಪಲ್ಸ್ ಆಫ್ ಪಾಲಿಟಿಕ್ಸ್ ಅಂತಾಗಲಿ, ಪೊಲಿಟಿಕಲ್ ಫಿಲಾಸಫಿ ಅಂತನ್ನೋದಾಗಲಿ, ಇದನ್ನೂ ನಮ್ಮ ಆಚಾರ್ಯರು ಸೈದ್ಧಾಂತಿಕವಾಗಿ ತಮ್ಮ ತಾತ್ಪರ್ಯನಿರ್ಣಯ ಮುಂತಾದ ಗ್ರಂಥಗಳಲ್ಲಿ ತಿಳಿಸ್ತಾರೆ. ಹಾಗಾಗಿ ಈ ಯಾವ ಫಿಲಾಸಫಿಯ ಸಂಬಂಧಪಟ್ಟದ್ದು, ಸೈಕಾಲಜಿ, ಮನೋವಿಜ್ಞಾನ, ಆಚಾರ್ಯರು ಎಷ್ಟು ಸುಂದರವಾದ ಮನೋವಿಜ್ಞಾನವನ್ನು ಹೇಳುವಂತಹ ಪದ್ಧತಿ ಇದೆಯಲ್ಲ, ಆ ಮನೋವಿಜ್ಞಾನವನ್ನು ಜಗತ್ತಿನ ಯಾವ ವ್ಯಕ್ತಿಯೂ ಹೇಳಿಲ್ಲವೋ ಅನ್ನುವಷ್ಟು ಸುಂದರವಾದಂಥದ್ದು. ಆ ಸೈಕಾಲಜಿಯು ಕೂಡ ಕೇವಲ, ಮೊನ್ನೆ ತಾನೇ ನಾನು ನನ್ನ ಮಾತನ್ನು ಹೇಳ್ತಾ ಇದ್ದೆ ವಿದ್ಯಾರ್ಥಿಗಳಿಗೆ, ಪಂಡಿತರಿಗೆ ಕೂಡಿಸಿಕೊಂಡು ಹೇಳುವಾಗ, ಮನೋವಿಜ್ಞಾನ, ಮನೋವಿಜ್ಞಾನ ಅಂದರೆ ಇವತ್ತು ನಾವು ನೀವು ಓದುವ ಕೇಳುವ ಮನೋವಿಜ್ಞಾನ ಮಾತ್ರವಲ್ಲ, ಮೆಟಾಸೈಕಾಲಜಿಯನ್ನು ಆಚಾರ್ಯರು ಹೇಳ್ತಾರೆ. ಮೆಟಾಸೈಕಾಲಜಿ ಮೀನ್ಸ್ ಅಸಂಪ್ರಜ್ಞಾತ ಸಮಾಧಿ, ಸಮಾಧಿ ಮತ್ತು ಅಸಂಪ್ರಜ್ಞಾತ ಸಮಾಧಿ. ಇವತ್ತು ಋಷಿಕೇಶದ ಆ ಯೋಗಿ ಮಹೇಶ್ ಯೋಗಿ ಅವರು ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತ ಹೇಳಿ TM ಎಂಬ ಹೆಸರಿನಿಂದ ಕರೆಯುವಂತಹ ಒಂದು ದೊಡ್ಡ ವಾದವನ್ನು, ಆಂದೋಲನವನ್ನು ಮಾಡ್ತಾ ಇದ್ದಾರೆ. ಇಟ್ಸ್ ಓಕೆ, ಅದಕ್ಕೆ ಅವಶ್ಯವಾಗಿ ಸ್ವಾಗತವಿದೆ. ಆದರೆ ಆ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ನಿನ ಮೂಲ ಸ್ವರೂಪವನ್ನು ಹೇಳಿಕೊಟ್ಟ ಗಂಗೋತ್ರಿ ಅಂತನ್ನುವುದಾದರೆ, ಶ್ರೀಮದ್ ಆಚಾರ್ಯರ ಭಗವದ್ಗೀತಾ ಭಾಷ್ಯವೋ, ಗೀತಾ ತಾತ್ಪರ್ಯವೋ, ಅನುವ್ಯಾಖ್ಯಾನ, ಮಾಂಡೂಕ್ಯೋಪನಿಷತ್ತು, ಈ ಗ್ರಂಥಗಳು ಅಂದರೆ ಸೈಕಾಲಜಿಯನ್ನು ಮಾತ್ರವಲ್ಲ ಮೆಟಾಸೈಕಾಲಜಿಯನ್ನೂ ಹೇಳುವಂತಹ ಅರ್ಹತೆಯನ್ನು ತಮ್ಮ ಗ್ರಂಥಗಳಲ್ಲಿ ತುಂಬಿಟ್ಟ ಆಚಾರ್ಯರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಎಥಿಕ್ಸನ್ನು ಹೇಳಬೇಕು ಆಚಾರ್ಯರು ಹೇಳಬೇಕು. ಎಥಿಕ್ಸನ್ನು ಹೇಳುವಾಗ ಮೂಲಭೂತವಾದ ಸೂತ್ರಗಳು, ಒಂದು ನನಗೆ
ಇನ್ನೊಬ್ಬರಿಗೆ ನಾನು ಪ್ರೀತಿ ಸ್ನೇಹ ಮಾಡಿದರೆ ಇನ್ನೊಬ್ಬರಿಗೆ ಊಟಕ್ಕೆ ಹಾಕಿದರೆ ನನಗೆ ತೃಪ್ತಿಯಾಗ್ತದೆ, ಸಂತೋಷವಾಗತ್ತೆ ಅಂತಾದಾಗ ನಾನು ಆ ಉಪಕಾರವನ್ನು ಮಾಡಿದಾಗ ಪುಣ್ಯ ಬರುತ್ತೋ ಪಾಪ ಬರ್ತದೋ, ಎಥಿಕ್ಸಿನಲ್ಲಿ ಚರ್ಚೆ ಇದೆ. ಇದು ಎಥಿಕ್ಸಿನಲ್ಲಿ ಚರ್ಚೆ ಇದೆ. ಈ ವಿಧವಾದ ಚರ್ಚೆ ಅಂದರೆ ಯಾವುದರಿಂದ ನಾನು ಐ ಡಿರೈವ್ ಎ ಸಾರ್ಟ್ ಆಫ್ ಡಿಲೈಟ್, ನನಗೆ ಸಂತೋಷ ಕೊಡುವಂತಹ ಈ ಕೆಲವು ಕರ್ಮಗಳಿವೆ, ಅದರಿಂದ ನನಗೆ ಪುಣ್ಯ ಬರುತ್ತೋ ಇಲ್ಲೋ. ಯಾಕೆ ನಾನು ಸಂತೋಷ ಪಡ್ತೇನೆ ಅಂತನ್ನುವ ಕಾರಣಕ್ಕೆ ನಾನು ಮಾಡ್ತಾ ಇದ್ದೇನೆ ಅದನ್ನು, ನನ್ನ ಅದು ನನಗೆ ಶಾಸ್ತ್ರದ ವಿಧಿ ಅಂತನ್ನುವುದಕ್ಕಾಗಿ ಮಾಡ್ತಾ ಇದ್ದದ್ದು, ನಾನು ಸಂತೋಷದಿಂದ ಮಾಡುವುದು, ಇವುಗಳಿಂದ ಇದು ಧರ್ಮವೋ ಅಧರ್ಮವೋ, ನೀತಿಯೋ ಅನೀತಿಯೋ ಎನ್ನುವುದು ನಿರ್ಣಯವಾಗತ್ತೆ ಅಂತ ಶ್ರೀಮದಾಚಾರ್ಯರ ಭಗವತ ತಾತ್ಪರ್ಯದಲ್ಲಿ ಹೇಳುವಂಥ. ಇನ್ನು ಭಯದಿಂದ ಕೆಲವು ಧರ್ಮವನ್ನು ಮಾಡ್ತೇವೆ, ಅದು ಧರ್ಮವಾಗತ್ತೋ ಇಲ್ಲವೋ, ಅದು ನೀತಿಯಾಗತ್ತೋ ಇಲ್ಲೋ, ವ್ಯಕ್ತಿಯ ಗುಣಮಟ್ಟವನ್ನು ತಿಳಿಸ್ತದೋ ಇಲ್ಲವೋ, ಇದರ ಬಗ್ಗೆ ಶ್ರೀಮದಾಚಾರ್ಯ ಹೇಳ್ತಾರೆ. ಚಕಿತಶ್ಚರೇ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳುವಂಥ ಮಾತು ಅಂದರೆ ಯಾಕಿದನ್ನು ನಾನು ಹೇಳಿದೆ ಅಂದರೆ, ಸುಮ್ಮನೆ ಮಧ್ವಾಚಾರ್ಯರ ಶಾಸ್ತ್ರದ ಹರಹು ವಿಸ್ತಾರ ಅದರ ಎಷ್ಟು ಆಳವಾಗಿದೆ ಇವುಗಳು. ಲಾಜಿಕ್, ಲಾಜಿಕ್ಕಿನ ವಿಷಯದಲ್ಲಂತೂ ಶ್ರೀಮದ್ ಆನಂದ ತೀರ್ಥರ ಲಾಜಿಕ್ಕು, ಅದು ಶ್ರೀಮನ್ಯಾಯ ಸುಧಾ ಹಾಗೂ ಪ್ರಮಾಣ ಲಕ್ಷಣ ತತ್ವ ನಿರ್ಣಯ, ಅದಲ್ಲದೆ ಇನ್ನನೇಕ ಗ್ರಂಥಗಳು, ಅದು ಮತ್ತು ಒಂದರ್ಥದಲ್ಲಿ ಕ್ಲೈಮ್ಯಾಕ್ಸಿಗೆ ಹೋದದ್ದು ತರ್ಕತಾಂಡವದಲ್ಲಿ ವ್ಯಾಸರಾಜರ ಗ್ರಂಥದಲ್ಲಿ ಲಾಜಿಕ್ಕಿನ ಚರಮಸೀಮೆಯನ್ನು ಮುಟ್ಟಿ ಇದು ಲಾಜಿಕ್ಕಿನಲ್ಲಿ ತರ್ಕಶಾಸ್ತ್ರದಲ್ಲಿ ಇದು ಕೊನೆ ಮಾತು, ಇದರ ಮೇಲೆ ಏನೂ ಹೇಳಲಿಕ್ಕೆ ಸಾಧ್ಯವಿಲ್ಲ ಅನ್ನುವಷ್ಟರ ಮಟ್ಟಿಗೆ ಕೊರೆದು ಹೇಳಿದಂಥದ್ದು ಆಚಾರ್ಯರ ಲಾಜಿಕ್, ಮಧ್ವಾಚಾರ್ಯರ ಮತ್ತು ತರ್ಕಶಾಸ್ತ್ರ. ಹೀಗೆ ಸೈಕಾಲಜಿಯಲ್ಲೂ, ಎಥಿಕ್ಸಿನಲ್ಲೂ, ಪೊಲಿಟಿಕಲ್ ಫಿಲಾಸಫಿಯಲ್ಲೂ, ಲಾಜಿಕ್ಕಿನಲ್ಲೂ, ಮನೋವಿಜ್ಞಾನದಲ್ಲೂ, ತತ್ವಜ್ಞಾನದಲ್ಲೂ, ವೇದದ ವಾಂಗ್ಮಯದ ವಿಷಯ, ಇತಿಹಾಸದ ವಿಷಯದಲ್ಲಿ, ಪುರಾಣಗಳ ವಿಷಯದಲ್ಲಿ, ಧರ್ಮಶಾಸ್ತ್ರ, ಪಂಚರಾತ್ರ, ಯಾವುದೇ ವಾಂಗ್ಮಯವನ್ನು ತೆಗೆದುಕೊಳ್ಳಿ, ಕೇವಲ ಎನ್ಯುಮೆರೇಟ್ ಮಾಡಿದರೆ, ಲಿಸ್ಟ್ ಹೇಳ್ತಾ ಹೋದರೇನೆ ದಿಗಲಾಗತ್ತೆ. ಆಚಾರ್ಯರ ಶಾಸ್ತ್ರ ಇಷ್ಟು ವಿಸ್ತಾರವಾಗಿರಬಹುದಾ? ಇಷ್ಟು ವಿಸ್ತಾರವಾಗಿ ಎಲ್ಲ ಕಡೆಗೂ ಕರಾರುವಕ್ಕಾದಂತಹ ಕೊನೇ ಮಾತನ್ನು ಆಚಾರ್ಯರು ಹೇಳ್ತಾರೆ. ಆಚಾರ್ಯರ ಹೇಳಿದ ಮಾತಿನ ಬಗ್ಗೆ ಯಾರ್ಯಾರು ಬೇಸರ ಬಂದ ಅಂದರೆ ಬೇಡವಾದವರು ಕಂಡ ಕಂಡಂತೆ ಪರಸ್ಪರವಾಗಿ ವಿರುದ್ಧವಾಗಿ ಏನೇನೋ ಮಾತು ಮಾಡಿ ಅವುಗಳನ್ನು ದೂಷಿಸಬಹುದು, ಅವುಗಳನ್ನು ಖಂಡಿಸಬಹುದು, ಆದರೆ ಆಚಾರ್ಯರು ಹೇಳಿದ ಮಾತು ಲಾಸ್ಟ್ ವರ್ಡ್ ಅಂತ ಹೇಳಿ ನಾವು ಮಾಧ್ವರು ಮಾತ್ರವಲ್ಲ, ಇವತ್ತು ವ್ಯಾಕರಣಶಾಸ್ತ್ರದಲ್ಲೂ, ಛಂದಸ್ಸಿನಲ್ಲೂ, ಶಿಕ್ಷಾಶಾಸ್ತ್ರದಲ್ಲೂ, ವೇದದಲ್ಲೂ, ನಿರುಕ್ತದಲ್ಲೂ ಆಚಾರ್ಯರದೇ ಕೊನೆ ಮಾತು. ಇಂಥ ಅದ್ಭುತವಾದ ವಾಂಗ್ಮಯವನ್ನು ರಚಿಸಿದವರು ಆಚಾರ್ಯರು. ಇದು ನಮಗೆ ಹೆಮ್ಮೆ ಬೇಕು. ನಾವು ಮತ್ತೆ ಯಥಾಪ್ರಕಾರ ನಾವು ಅಕ್ಷತೆ ಅಂಗಾರ ಹಚ್ಚಿಕೊಂಡು ಕೂತ್ಕೊಳ್ತಕ್ಕಂತಹ ಸ್ವಾಮಿಗಳು ಬಂದರೆ ಪಾದಪೂಜೆ, ಮುದ್ರಾಧಾರಣೆ, ಗದ್ದಲ, ಆ ಗದ್ದಲದಲ್ಲಿ ಮುಗಿಸಿದರೆ ನಮ್ಮ ಮಧ್ವ ಸಿದ್ಧಾಂತ ಮುಗೀತು ಅಂತ ತಿಳಿದುಕೊಂಡು, ಹೆಚ್ಚಂದರೆ ಸತ್ಯನಾರಾಯಣ ಪೂಜೆ ಇಲ್ಲ ಶ್ರಾದ್ದ, ಬಹಳ ಹೆಚ್ಚು ಅಂತಂದರೆ ವಾಯುಸ್ತುತಿಯ ಪುರಶ್ಚರಣ, ಅಭಿಷೇಕ, ನಮಸ್ಕಾರ, ಇಷ್ಟನ್ನು ಮಾಡಿದರೆ ನಾವು ಮಾಧ್ವರು ಅಂತ ಅಂದುಕೊಂಡಂತಹ ಭ್ರಮೆಯಲ್ಲಿ ನಾವು ಕೂತಿದ್ದೇವೆ. ತಪ್ಪು. ಮಧ್ವಾಚಾರ್ಯರ ಡೆಪ್ತು, ಮಧ್ವಾಚಾರ್ಯರ ಎಕ್ಸ್ಪಾನ್ಷನ್ ಎಷ್ಟಿದೆ ಅಂತನ್ನುವುದನ್ನು ಯಾರಿಗೂ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಯಾರ್ಯಾರೂ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಅಪಾರವಾದ ಅನಂತವಾದಂತಹ ಶಾಸ್ತ್ರವನ್ನು ಕೊಟ್ಟವರು ಶ್ರೀಮದಾಚಾರ್ಯರು. ಕಾಂಪ್ರಿಹೆನ್ಸಿವ್ ಅನ್ನುವುದು ಎಷ್ಟು ಸತ್ಯವೋ ಅಷ್ಟೇ ಅತ್ಯಂತ ಡೀಪರ್ ದೆನ್ ದ ಡೀಪೆಸ್ಟ್ ಹೇಳುವಂತಹ ತತ್ವಜ್ಞಾನ, ಲಾಫ್ಟಿಯರ್ ದೆನ್ ದ ಲಾಫ್ಟಿಯೆಸ್ಟ್ ಹೇಳುವಂತಹ ತತ್ವಜ್ಞಾನ ಇದ್ದರೆ ಏನ್ರಿ ಶ್ರೀಮದಾಚಾರ್ಯ ಹೇಳ್ತಾರೆ. ಶ್ರೀಮದಾಚಾರ್ಯರು ಅವರು ಹೇಗೆ ಉಪದೇಶ ಮಾಡೋದು ಅಂದರೆ, ನಾವು ಉಪದೇಶ ಮಾಡ್ತೇವೆ, ಒಬ್ಬ ಶಿಷ್ಯರನ್ನು ಕರೆದುಕೊಂಡು, ನನಗಿಂತಲೂ ಚಿಕ್ಕವರು ವಯಸ್ಸಿನಲ್ಲಿ, ದಡ್ಡರು ಬುದ್ಧಿಯಲ್ಲಿ ಅಂತ ನಾಲ್ಕು ಜನರನ್ನು ಇಟ್ಟುಕೊಂಡು ನಾನು ಉಪದೇಶ ಮಾಡುವ ಗ್ರಂಥಗಳು ನಾನು ಬರೆದದ್ದು. ಆದರೆ ಶ್ರೀಮದಾಚಾರ್ಯ ಹೇಳುವಂಥದ್ದಲ್ಲ, ಯಸ್ಯಾದ್ಯಾನಾಂ ಮುನೀನಾಂ ಹರಿಪದ ಧ್ಯಾನ ಶಿಕ್ಷಾಯಮಾಣ. ಆದ್ಯ ಮುನಿಗಳು ಅತ್ಯಂತ ಮೊಟ್ಟ ಮೊದಲಿನ ಶೇಷಗರುಡ ರುದ್ರಾದಿ ದೇವತೆಗಳನ್ನು ಕೂಡಿಸಿಕೊಂಡು ಪಾಠ ಹೇಳುವ ಯೋಗ್ಯತೆ ಯಾವುದಾದರೂ ಗ್ರಂಥಕ್ಕೆ ಇದೆ ಅಂತಂದರೆ ಅದು ಕೇವಲ ಶ್ರೀಮದಾಚಾರ್ಯರ ಗ್ರಂಥಗಳಿಗಿದೆ, ಇನ್ಯಾವ ಯಾವ ಗ್ರಂಥಗಳಿಗೂ ಇಲ್ಲ. ಶ್ರೀಮದಾಚಾರ್ಯರು ಶೇಷದೇವರಿಗೆ ಪಾಠ ಹೇಳಬಹುದು, ಭಾರತೀ ಸರಸ್ವತಿಯರಿಗೆ ಹೇಳಬಹುದು,
ವಸಿಷ್ಠಾದಿ ಋಷಿಗಳಿಗೆ ಹೇಳಬಹುದು, ಸಕಲ ದೇವತೆಗಳಿಗೆ, ಸಕಲ ಗಂಧರ್ವರಿಗೆ ಉಪದೇಶವನ್ನು ಮಾಡತಕ್ಕಂತಹ ಅತ್ಯದ್ಭುತವಾದ ಸಾಮರ್ಥ್ಯವನ್ನು ಪಡೆದ ಸತ್ವಶಾಲಿಯಾದ, ಅತ್ಯಂತ ಗಹನ ಸತ್ವಶಾಲಿಯಾದಂತಹ ತತ್ವ ನಿರೂಪಣವನ್ನು ಮಾಡುವಂತಹ ಶಾಸ್ತ್ರ ರಚನೆ ಮಾಡಿದ್ದು ಅದು ಶ್ರೀಮದಾಚಾರ್ಯರು. ಶ್ರೀಮದಾಚಾರ್ಯರ ಶಾಸ್ತ್ರ ಅಂಥ ಅದ್ಭುತವಾಗಿರುವಂಥದ್ದು. ಹಾಗಾಗಿ ಶ್ರೀಮದಾಚಾರ್ಯರ ಶಾಸ್ತ್ರ ಸರ್ವಮೂಲ ಅಥವಾ ಸರ್ವಮೂಲದ ಟೀಕಾ ಟಿಪ್ಪಣಿಗಳು ಎಂದರೆ ಅದು ಸಹಜವಾಗಿ ಇದು ಬೇರೆ ಬೇರೆ ಗ್ರಂಥಗಳ ಜೊತೆಗೆ ಕಂಪೇರ್ ಮಾಡುವಂತಹ ಗ್ರಂಥವೇ ಅಲ್ಲ. ನಮ್ಮ ಲೆಕ್ಕದಲ್ಲಿ ನಾವು ಕಂಪೇರ್ ಮಾಡ್ತೇವೆ, ನಮ್ಮ ಬುದ್ಧಿ ಚಿಕ್ಕದು ಅಂತ ಅನ್ನೋದಕ್ಕಾಗಿ. ಕೊಹಿನೂರನ್ನು ಯಾವುದೋ ಒಂದು ಜುಜುಬಿ ಕಲ್ಲಿನ ಜೊತೆಗೆ ಕಂಪೇರ್ ಮಾಡಿದರೆ ಹೇಗಿರುತ್ತೋ ಹಾಗಿದೆ. ಸುಮ್ಮನೆ ದೃಷ್ಟಾಂತಕ್ಕೆ ನಾನು ಹೇಳಿದು, ಅಂಥ ಅಮೋಘವಾದ ಶಾಸ್ತ್ರವನ್ನು ರಚನೆ ಮಾಡಿದ ಆಚಾರ್ಯರೆಂದರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಇಂಥ ಅದ್ಭುತವಾದದ್ದರೊಳಗಿನ ಒಂದು ಮಾತನ್ನು ನಾನು ಸಂಕ್ಷೇಪದಲ್ಲಿ ಇನ್ನು 5 ನಿಮಿಷದಲ್ಲಿ ಹೇಳಿ ಮುಕ್ತಾಯ ಮಾಡ್ತೇನೆ. ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ. ಇದು ಬೃಹದಾರಣ್ಯಕದಲ್ಲಿ ಬರುವಂತಹ ಮಾತು, ಆಚಾರ್ಯರು ಹೇಳಿದ ಮಾತಲ್ಲ, ಇದೆಲ್ಲ ಪ್ರಸಿದ್ಧವಾದದ್ದು. ಅದ್ವೈತಿಗಳು ಹೇಳ್ತಾರೆ ನಾನೇ ಬ್ರಹ್ಮ ಎಂದಾಗಿ ಹೇಳಬೇಕು. ನಾನು ಬ್ರಹ್ಮ ಅಸ್ಮಿ ಇದರ ಕುರಿತಾಗಿ ನಾನು ಮಾತಾಡುವುದಿಲ್ಲ, ಅಹಂ ಎನ್ನುವುದರ ಕುರಿತಾಗಿ ಮಾತ್ರ ಮಾತಾಡ್ತೇನೆ. ಆಚಾರ್ಯರು ಹೇಳುವಂತಹ ಅಹಂ ಎಂಬ ಶಬ್ದಕ್ಕೆ ನಾನು ಅನ್ನುವ ಅರ್ಥವೇನಿದೆಯಲ್ಲ, ಈ ನಾನು ಎನ್ನುವ ಅರ್ಥವನ್ನು ಆಚಾರ್ಯರು ಬಹಳ ಮಿಸ್ಟಿಕ್ಕಾಗಿ ಈ ಅಹಂ ಎಂಬ ಶಬ್ದವನ್ನು ಅತೀ ಎತ್ತರದ ಅರ್ಥವನ್ನು ಅದಕ್ಕೆ ಹೇಳಿ ಅದರ ವ್ಯಾಪ್ತಿಯನ್ನು ನಮಗೆ ತಿಳಿಸ್ತಾರೆ. ಅಹಂ ಎನ್ನುವುದು ಎಂಥ ಅದ್ಭುತವಾದ ಶಬ್ದ. ಅಹಂ ಎನ್ನುವ ಶಬ್ದ ಅಷ್ಟು ಅದ್ಭುತವಾದ ಶಬ್ದ ಅಂದರೆ ಆ ಶಬ್ದವನ್ನು, ನಾನು ಎನ್ನುವ ಶಬ್ದವನ್ನು ನಾನೂ ಆಡ್ತೇನೆ, ನೀವೂ ಆಡ್ತೀರಾ. ಪ್ರತಿಯೊಬ್ಬ ಮನುಷ್ಯ ನಾನು ಅಂತನಬಹುದು. ಪ್ರತಿಯೊಬ್ಬ ಮನುಷ್ಯ ನಾನು ಅಂತಂತೇವೆ ಅಂತೇವೆ. ನಮ್ಮ ಎದುರಾಗಿ ಇರುವಂತಹ ವ್ಯಕ್ತಿಯನ್ನು ನೀನು ಅಂತ ಕರಿತೇವೆ, ಎಲ್ಲರನ್ನೂ ನಾವು ನೀನು ಅಂತ ಕರಿತೇವೆ. ನೀನು ನೀವು ಅದು ಬೇರೆ, ನೀನು ಅಂತ ಕರಿತೇವೆ. ನಾನು ನಾನಾಗ್ತೇನೆ, ನಾನು ನಿಮಗೆ ನೀನಾಗ್ತೇನೆ, ಅವನಿಗೆ ಅವನಾಗ್ತೇನೆ ನಾನು. ಅಂದರೆ ನಾನೇ ನಾನು, ನನಗೆ ನಾನು, ನಾನು ನನಗೆ ನಾನು, ನಾನು ನಿಮಗೆ ನೀನು, ನಾನು ನಿಮಗೆ ಅವನಿಗೆ ಅವನು. ಅವನು ನನ್ನ ಕುರಿತು ಮಾತಾಡುವಾಗ ಅವನು ಅಂತಂತಾನೆ. ಇದೇನು ಈ ವಿಧವಾದಂತಹ ಟ್ರಿಯೋ, ಇದು ಮೂರೇ, ಇದಕ್ಕೆ ಮೂರು ಬಿಟ್ಟು ಇನ್ನು ನಾಲ್ಕನೇದಿಲ್ಲ. ಮೂರೇ ವಸ್ತುಗಳಿವು, ನಾನು ನೀನು ಅವನು, ಇದನ್ನು ಬಿಟ್ಟು ಇನ್ನೇನಿದೆ. ಆ ನಾನು ಎನ್ನುವುದು ಇದ್ದ ಮೇಲೆ ನೀನು ಎನ್ನುವುದು ಹುಟ್ಟಿಕೊಳ್ಳುತ್ತೆ. ನಾನೇ ಇಲ್ಲದಿದ್ದರೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ನೀನು ಅಂತಾಗಬೇಕಾದರೆ ನಾನು ಬೇಕು. ನಾನು ಇಲ್ಲದಿರುವಾಗ ನೀನು ಎನ್ನುವನು ಹುಟ್ಟುವುದಿಲ್ಲ, ನಾನು ಇಲ್ಲದಿರುವಾಗ ಅವನು ಎನ್ನುವುದು ಹುಟ್ಟುವುದಿಲ್ಲ. ಹಾಗಾಗಿ ಮೂಲಭೂತವಾದ ವಸ್ತು ಅಂದರೆ ನಾನು. ಆ ನಾನು ಯಾರು ಅನ್ನುವುದನ್ನು ಆಚಾರ್ಯರು ಹೇಳುವಂಥದ್ದು. ನಾನು ಎಂದರೆ ನಾನು, ಇದು ಕನ್ನಡ ಶಬ್ದ. ಅಂದರೆ ಸಂಸ್ಕೃತ ಶಬ್ದವನ್ನು ತೆಗೆದುಕೊಳ್ಳಿ, ಅಹಂ ಎಂಬಂತಹ ಸಂಸ್ಕೃತದ ಶಬ್ದ. ಅಹಂ ಎಂಬಂತಹ ಸಂಸ್ಕೃತದ ಶಬ್ದವೇನಿದೆಯಲ್ಲ ಎಷ್ಟು ಅರ್ಥಗರ್ಭಿತವಾಗತ್ತೆ ಅಂತಂದರೆ, ಆ ನಾನು ಎಂಬ ಶಬ್ದವನ್ನು ನೀವು ಕೋಟಿ ಬಾರಿ ಅಂದರೂ ಆ ಅರ್ಥ ಬರಲ್ಲ, ಬರದೇ ಇಲ್ಲ. ಎಲ್ಲ ಶಬ್ದಗಳಿಗೂ ಒಂದೊಂದು ಮಹತಿ ಇದೆ, ಎಲ್ಲ ಶಬ್ದಗಳಿಗೂ ಒಂದು ಬೆಲೆ ಇದೆ, ಎಲ್ಲ ಶಬ್ದಗಳಿಗೂ ಒಂದು ಅರ್ಥವನ್ನು ಹೇಳತಕ್ಕ ತಾಕತ್ತಿದೆ. ಆ ತಾಕತ್ತೇನಿದೆ ಸಂಸ್ಕೃತದಲ್ಲಿ, ಅದು ಕ್ಲೈಮ್ಯಾಕ್ಸಿಗೆ ಹೋದದ್ದು. ಬೇರೆ ಶಬ್ದಗಳಲ್ಲಿ ಇಷ್ಟೆಲ್ಲ ಅರ್ಥ ಇಲ್ಲ. ಸಿಂಪಲ್, ಹೇಗೆ ಅಹಂ ಅಂತನೋ ಶಬ್ದಕ್ಕೆ ನಾನು, ನಾನು ಎನ್ನುವ ಶಬ್ದಕ್ಕೆ ಏನು ಅರ್ಥವಿಲ್ಲ. ನಾನು ಅಂದರೆ ಏನು? ನಾನು ಇಷ್ಟೇ. ಇದಕ್ಕೆ ಸಂಸ್ಕೃತದಲ್ಲಿ, ನಮ್ಮ ಇಂಗ್ಲೀಷಿನಲ್ಲಿ ಕರೀತಾರೆ ರೆಫರೆಂಡಮ್ ಅಂತ ಕರೀತಾರೆ. ಅಂದರೆ ನಾನು ಎಂಬ ಶಬ್ದದಿಂದ ಯಾರನ್ನು ಕರೆಯಬಹುದು ಅಂದರೆ ರೆಫರೆಂಡಮ್ ಯಾರು? ನಾನು. ಇಟ್ಸ್ ಓಕೆ. ಆದರೆ ಅಹಂ ಎಂಬ ಶಬ್ದದ ರೆಫರೆಂಡಮ್ ನಾನು. ಆದರೆ ಅಹಂ ಶಬ್ದದ ಅರ್ಥ ಏನು? ಅರ್ಥ ಬೇರೆ. ಅರ್ಥ ಏನು? ಹಾ ಅಂದರೆ ಬಿಟ್ಟು ಬಿಡುವುದು, ಅ ಅಂದರೆ ಬಿಡಲು ಸಾಧ್ಯವಿಲ್ಲದಿದ್ದದ್ದು. ಯಾರನ್ನು ನಾವು ಬಿಡಲು ಸಾಧ್ಯವಿಲ್ಲವೋ ಆ ವಸ್ತು ಅಹಂ. ಹಾ ಎಂದರೆ ತ್ಯಜಿಸಲ್ಪಡುವಂಥದ್ದು. ಯಾವುದನ್ನು ತ್ಯಜಿಸಲು ಸಾಧ್ಯವಿಲ್ಲವೋ ಅದು ಅಹಂ. ಹಂ ಎಂದರೆ ಬಿಟ್ಟು ಬಿಡಬಹುದು. ನಾನು ನನ್ನ ಬಟ್ಟೆಯನ್ನು ಬಿಡ್ತೇನೆ, ನನ್ನ ಚೀಲವನ್ನು ಬಿಡ್ತೇನೆ, ನನ್ನ ಮನೆಯನ್ನು ಬಿಡ್ತೇನೆ, ಬೆಳ್ಳಿ ಬಂಗಾರವನ್ನು ಬಿಡ್ತೇನೆ, ಗೆಳೆಯನನ್ನು ಬಿಡ್ತೇನೆ, ಹೆಂಡತಿ ಮಕ್ಕಳನ್ನು ಬಿಡ್ತೇನೆ, ನನ್ನ ದೇಹವನ್ನೇ ಬಿಟ್ಟು ನಾನು ಹೋಗ್ತೇನೆ, ಸತ್ತೋಗ್ತೇನೆ.
ನನ್ನ ದೇಹವನ್ನೇ ಬಿಟ್ಟು ಹೋಗ್ತೇನೆ, ಎಲ್ಲವನ್ನೂ ಬಿಟ್ಟೆ ನಾನು, ನಾನು ಇದನ್ನು ಬಿಟ್ಟೆ ಅದನ್ನು ಬಿಟ್ಟೆ ಇದನ್ನು ಬಿಟ್ಟೆ ಅದನ್ನು ಬಿಟ್ಟೆ ಎಲ್ಲವನ್ನೂ ಬಿಟ್ಟೆ, ಆದರೆ ಒಂದನ್ನು ಮಾತ್ರ ಬಿಡಲಿಲ್ಲ. ಅದು ಯಾರನ್ನು ಬಿಡಲಿಲ್ಲ? ನನ್ನನ್ನು ನಾನು ಬಿಡಲಿಲ್ಲ. ಆದ್ದರಿಂದ ನಾನು ನನಗೆ ಅಹಂ, ನನ್ನನ್ನು ನಾನು ಬಿಡಲಿಲ್ಲ ಅನ್ನುವುದು ಎಷ್ಟು ಸತ್ಯವೋ ಅದಕ್ಕೂ ಹೆಚ್ಚಿನ ಸತ್ಯವಾದದ್ದು ಎಂದರೆ, ನನ್ನನ್ನು ನಾನು ಬಿಡುವುದಕ್ಕೆ ಸಾಧ್ಯವಾಗದಿದ್ದಂತೆ ಮಾಡಿದವನು ಯಾವುದೋ ಒಬ್ಬ ಒಂದು ವಸ್ತು, ಆ ಪರತತ್ವ ಪರಮಾತ್ಮ. ಅವನು ನನ್ನಲ್ಲಿ ನಾನಾಗಿ ನಿಂತಿದ್ದಾನೆ, ಆದ್ದರಿಂದ ಅವನನ್ನು ನಾನು ಬಿಡಲು ಸಾಧ್ಯವಿಲ್ಲ ಎನ್ನುವ ಕಾರಣಕ್ಕಾಗಿ ಅವನು ನನಗೆ ಅಹಮ್ಮಾದ. ಅವನು ಅಹಂ ಆಗಿದ್ದಾನೆ, ಆದ್ದರಿಂದ ಅವನನ್ನು ಹ ಎಂದರೆ ಬಿಡಲು ಸಾಧ್ಯವಿದ್ದ ವಸ್ತು, ತ್ಯಾಜ್ಯವಾದ ವಸ್ತು. ಯಾವುದನ್ನು ನಾವು ವಿ ಕ್ಯಾನ್ ಡಿಸ್ಪೋಸ್ ಆಫ್, ಡಿಸ್ಪೆನ್ಸ್ ಅವೇ, ಅಂತಹ ವಸ್ತು ಯಾವುದೋ ಅದು ಹಾ. ಹ ಎಂದರೆ ಬಿಡಲು ಸಾಧ್ಯವಿದ್ದದ್ದು, ಅಹಂ ಎಂದರೆ ಬಿಡಲು ಸಾಧ್ಯವಿಲ್ಲದಿದ್ದದ್ದು. ಬಿಡಲು ಸಾಧ್ಯವಿಲ್ಲದಂತಹ ವಸ್ತು ಯಾವುದು ಎಂದರೆ ನಮ್ಮ ಅಂತರ್ಯಾಮಿಯಾದ ನಾರಾಯಣ, ಭಗವಂತ. ಹಾಗಾದರೆ ಅಹಂ ಎಂಬ ಶಬ್ದಕ್ಕೆ ವೇದಶಾಸ್ತ್ರಗಳಲ್ಲಿ, ಸಂಸ್ಕೃತದಲ್ಲಿ ಉತ್ತಮವಾದ ಜ್ಞಾನಿಗಳು ವ್ಯವಹಾರ ಮಾಡುವಾಗ ಅಹಂ ಎಂಬ ಶಬ್ದಕ್ಕೆ ನನ್ನ ಅಂತರ್ಯಾಮಿಯಾದ, ನನ್ನ ಒಳಗೆ ಇರುವಂತಹ ದೇವರು ಭಗವಂತ ಎಂಬ ಅರ್ಥವನ್ನು ಹೇಳ್ತಾರೆ. ಅವನು ನಮ್ಮನ್ನು ಬಿಟ್ಟಿಲ್ಲ, ನಾನು ಅವನನ್ನು ಬಿಟ್ಟಿರಲಾರೆ. ಅವನು ನಮ್ಮನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ, ಅವನಿಗೆ ಸಮಸ್ಯೆ ಇಲ್ಲ, ನಾವು ಬದುಕುವುದಿಲ್ಲ, ಆದ್ದರಿಂದ ನಮ್ಮನ್ನು ಬಿಟ್ಟಿರುವುದಿಲ್ಲ. ದೇಹೀ ನಿತ್ಯಂ ಅವಧ್ಯೋಯಂ ದೇಹೇ ಸರ್ವಸ್ಯ ಭಾರತ. ಗೀತಾ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ಈ ವಾಕ್ಯಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ ಹೇಳ್ತಾರೆ, ದೇಹೇ ಎಲ್ಲ ಜೀವರಾಶಿಗಳ ದೇಹದಲ್ಲಿ ಪರಮಾತ್ಮ ನಿಂತು ಈ ದೇಹ ಇವನಿಗೆ ಸಂಬಂಧಪಟ್ಟಂತೆ 30 ವರ್ಷಗಳವರೆಗೆ, 50 ವರ್ಷಗಳವರೆಗೆ, 80 ವರ್ಷ, 100 ವರ್ಷಗಳವರೆಗೆ ಇರಬೇಕು ಎಂದು ಒಳಗಿದ್ದ ದೇವರು ಸಂಕಲ್ಪ ಮಾಡಿ ಇದ್ದ ಕಾರಣ ಈ ದೇಹ ಅವನಿಗೆ ಸಂಬಂಧಪಟ್ಟದ್ದಾಗಿ ಉಳಿಯತ್ತೆ. ಪರಮಾತ್ಮ ಒಂದು ಬಾರಿ ಆ ಸಂಕಲ್ಪ ಮಾಡಲಿಲ್ಲ, ಆ ದೇವರು ಹೊರಗಡೆ ಹೋದ ಅಂದರೆ ಅದು ಅವನದು ಎಂದಾಗುವುದಿಲ್ಲ. ಅದು ನಾಯಿಯದು, ಅದು ಹಕ್ಕಿಯದು, ಅದು ಮಣ್ಣಿನದು, ಅದು ಬೆಂಕಿಯದು ಆ ದೇಹ ಅಂತಾಗತ್ತೆ ಹೊರತು ಅವನದು ಅಂತಾಗುವುದಿಲ್ಲ. ಹಾಗಾಗಿ ಪರಮಾತ್ಮ ಅಹಂ, ಇದನ್ನೇ ಸೂತ್ರದಲ್ಲಿ ಹೇಳಿದರು, ಶಾಸ್ತ್ರದೃಷ್ಟ್ಯಾತ್ ಉಪದೇಶೋ ವಾಮದೇವವತ. ಇದು ನಮ್ಮ ಕಣ್ಣು ತೆರೆಯುವಂತಹ ಸಂಗತಿ. ತತ್ವಜ್ಞಾನವನ್ನು ಆಚಾರ್ಯರು ಜೀವನಕ್ಕೆ ಯಾವ ರೀತಿಯಾಗಿ ಲೇಪ ಮಾಡಿ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಹೊರಗಡೆಯಾದರೂ ಬಣ್ಣ ಕೊಡಿ, ಹೊರಗಡೆಯಾದರೂ ಬಣ್ಣ ಕೊಡಿ. ಮೊದಲು ಅಹಂ ಎಂಬ ಶಬ್ದವನ್ನು, ನಾನು ಎಂಬ ಶಬ್ದವನ್ನು ಆಡುವಾಗ ಒಳಗೆ ಅದು ಇಂಗ ಬೇಕಾದರೆ ಹೊರಗೆ ಲೇಪವಾದರೂ ಕೊಡಬೇಕಲ್ಲ. ಹೊರಗೆ ಲೇಪವೂ ಕೊಡದೇ ಇದ್ದರೆ ಒಳಗೆ ಇಂಗೋದು ಯಾವಾಗ? ಹಾಗಾಗಿ ಇಂಗುವುದಕ್ಕೆ ಬಹಳ ಹೊತ್ತು ಬೇಕು, ಅದು ಪಕ್ವವಾಗಬೇಕು, ಅಪರೋಕ್ಷ ಜ್ಞಾನ ಬರಬೇಕು. ಅದು ಬೇಡ, ಅದು ಮುಂದಿನ ಹಂತ. ಕನಿಷ್ಠ ಪ್ರಾರಂಭದ ಹಂತದಲ್ಲಿ ನಾನು ಅಂದಾಗ ಒಂದು ಬಾರಿ 24 ತಾಸಿನಲ್ಲಿ, ಒಂದು ಅಮೇರಿಕನ್ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ, ಅವರು ಫೋನಿನ ಮುಖಾಂತರ, ಈಗಲ್ಲ, ಈಗ ಮೊಬೈಲ್ ಬಂದಿದೆ, ಮೊದಲು 30 ವರ್ಷಗಳ ಹಿಂದೆ ಮೊಬೈಲ್ ಇರಲಿಲ್ಲ, ಆಗ ಎಲ್ಲರೂ ಫೋನಲ್ಲಿ ಮಾತಾಡು. ಫೋನಿನಲ್ಲಿ ಮಾತಾಡುವ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ತೆಗೆದಾಗ ಐ ಎನ್ನುವಂತಹ ಶಬ್ದ, ನಾನು ಎಂದು ಅರ್ಥವನ್ನು ಹೇಳುವ ಶಬ್ದ ಎಷ್ಟು ಬಾರಿ ಒಬ್ಬ ವ್ಯಕ್ತಿ ಪ್ರಯೋಗ ಮಾಡ್ತಾನೆ ಅಂತನ್ನುವುದನ್ನು ಅವರು ಹೇಳಿದರು. ಮ್ಯಾಕ್ಸಿಮಮ್ ಶಬ್ದ, ಯಾವ ಶಬ್ದವನ್ನು ಇಷ್ಟು ಬಾರಿ ಬಳಸುವುದಿಲ್ಲ, ಐ ಅನ್ನುವ ಶಬ್ದವನ್ನೇ ಮ್ಯಾಕ್ಸಿಮಮ್ ಬಳಸ್ತಾರೆ. ಒಟ್ಟಾರೆ ಕಾನ್ವರ್ಸೇಷನ್ನಲ್ಲಿ ನಡೆದಂತಹ ಸಂಗತಿಯನ್ನು ಅವರು ಕಂಡು ಹೇಳಿದ್ದು. ಹಾಗೆ ವಿಚಾರ ಮಾಡಲಾಗಿ ಆ ವಿಚಾರದಲ್ಲಿ ನಾವು ಮಾತಾಡಿದರೆ ಅಹಂ ಎಂಬ ಶಬ್ದವನ್ನು ನಾವು 1000 ಬಾರಿ ನಾವು ಪ್ರಯೋಗ ಮಾಡ್ತೇವೆ ಇಡೀ ನಮ್ಮ ಒಂದು ದಿನದ ಜೀವನದಲ್ಲಿ. ಆ ಒಂದು ದಿನದಲ್ಲಿ ನಾವು ಇಷ್ಟು ಬಾರಿ ಅಹಂ ಅಥವಾ ನಾನು ಅನ್ನುವ ಶಬ್ದವನ್ನು ಪ್ರಯೋಗ ಮಾಡ್ತೇವೆ ಅಂತನ್ನುವುದಾದರೆ, ಆ ಅಹಂ ಎಂಬ ಶಬ್ದವನ್ನು ಒಂದು ಬಾರಿ ಬೆಳಗಿನ ಹೊತ್ತು ಸೂರ್ಯೋದಯ ಆಗುವುದಕ್ಕಿಂತ ಪೂರ್ವದಲ್ಲಿ ನಾವು ಎದ್ದ ಕೂಡಲೇ ನಾನು ಎನ್ನುವ ಶಬ್ದದ, ನಾನು ಶಬ್ದ ಬೇಡ, ಅಹಂ ಎಂಬ ಶಬ್ದದ ಅರ್ಥವನ್ನು ಅನುಸಂಧಾನ ಮಾಡಿ, ನನ್ನ ಶಾಸ್ತ, ನನಗೆ ನಿಯಾಮಕ, ನನಗೆ ಒಳಗೆ ಪ್ರೇರಣೆ ಮಾಡುವ ನನ್ನ ಬಿಂಬರೂಪನಾದ ಪರಮಾತ್ಮ ಎನ್ನುವವನನ್ನೇ ನಾನು ಅಹಂ ಎಂದು ಕರೀತೇನೆ ಎಂದು ಒಂದು ಬಾರಿ ಚಿಂತನವನ್ನು ಮಾಡಿ ಜೀವನವನ್ನು ಶುರು ಮಾಡೋಣ. ಬೆಳಗಿನ ಜಾವಕ್ಕೆ ಒಂದು ಬಾರಿ ನಾನು ಅಹಂ ಎಂಬ ಶಬ್ದಕ್ಕೆ ಬಿಂಬರೂಪಿಯಾದ ಭಗವಂತ ಎಂದು ನಾವು ಚಿಂತನೆ ಮಾಡಿ ನಮ್ಮ ಜೀವನವನ್ನು ಆರಂಭ ಮಾಡಿದರೆ ಸಾಕು, ಇದು ನಮ್ಮ ಜೀವನ ಅಧ್ಯಾತ್ಮ
ಆತ್ಮಮಯವಾಗ್ತದೆ. ದೇವರು ನಮ್ಮನ್ನು ಬಿಟ್ಟಿಲ್ಲ, ಬಿಟ್ಟಿಲ್ಲ ಅನ್ನುವುದಕ್ಕೆ ನಮ್ಮ ದಾಸರು ಹೇಳ್ತಾರಲ್ಲ, ನೀನು ಕೋಪದಲ್ಲಿ ನೀ ತಂದೆ, ಕಾಮದಲ್ಲಿ ನೀ ತಂದೆ, ಕ್ರೋಧದಲ್ಲಿ ನೀ ತಂದೆ. ಹಾಗೆ ನೀ ತಂದೆ ಅಂತನ್ನೋದಕ್ಕೆ ಎರಡರ್ಥ, ನೀ ನಮ್ಮ ಅಪ್ಪನೂ ಹೌದು, ನೀನು ತಂದಿಟ್ಟದ್ದು ನೀನೇ ಅನ್ನುವ ಅರ್ಥದಲ್ಲಿ ಹೇಳುವಂತಹ ಶಬ್ದ. ಹಾಗೆ ನಮಗೆ ಕೋಪ ಬಂದದ್ದು ದೇವರಿಂದ, ಆಗಲೂ ದೇವರೇ ಅಹಮ್ಮಾದ. ನಾವು ಕಾಮ ಮಾಡಿದಾಗಲೂ ದೇವರೇ ಅಹಮ್ಮಾದ, ಪಾಪ ಮಾಡಿದಾಗಲೂ ದೇವರೇ ಅಹಮ್ಮಾಗಿ ಇದ್ದ. ಎಲ್ಲ ಕಾಲದಲ್ಲೂ ಭಗವಂತ ಅಹಮ್ಮಾಗಿದ್ದಾನೆ. ಹುಟ್ಟುವಾಗ ತಾಯಿಯ ಗರ್ಭದಲ್ಲಿರುವಾಗ ದೇವರೇ ಅಹಮ್ಮಾಗಿ ಇದ್ದ, ಸಾಯುವಾಗ ಸತ್ತ ಮೇಲೆ ದೇವರೇ ಅಹಮ್ಮಾಗಿದ್ದ, ಸ್ವರ್ಗ ನರಕಗಳಲ್ಲಿ ದೇವರು ಅಹಂ, ಸಂಸಾರ ಮೋಕ್ಷಗಳಲ್ಲಿ ದೇವರೇ ಅಹಂ, ಸಾಧನೆ ಮಾಡುವಾಗ ದೇವರು ಅಹಂ, ಮಲಗಿದಾಗ, ಎಚ್ಚರವಿದ್ದಾಗ, ಕನಸು ಕಾಣುವಾಗ ದೇವರೇ ಅಹಂ. ಎಲ್ಲ ಕಾಲದಲ್ಲಿ ನಮ್ಮೊಟ್ಟಿಗೆ ಇರುವಂತಹ ಒಬ್ಬ ವ್ಯಕ್ತಿ ಅಂದರೆ ಅದು ನಾರಾಯಣ, ಅದು ನಮ್ಮ ಬಿಂಬರೂಪ. ಹಾಗಾಗಿ ಆ ಬಿಂಬರೂಪನನ್ನೇ ಚಿಂತನೆ ಮಾಡುವುದಕ್ಕಾಗಿ ಈ ಅಹಂ ಎಂಬಂತಹ ಪವಿತ್ರವಾದ ಶಬ್ದ, ಅತ್ಯಂತ ಪವಿತ್ರವಾದ. ಅದನ್ನು ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ. ನಾನು ಅವನನ್ನು ಹಿಡ್ಕೊಂಡಿದ್ದೇನೆ ಅಂತಾಗಲಿ, ಅವನು ನನ್ನನ್ನು ಹಿಡ್ಕೊಂಡು ಇದ್ದಾನೆ ಅಂತಾಗಲಿ ಅಲ್ಲ, ಕಿಂತು ಅವನನ್ನು ನಾನು ಬಿಡಲು ಸಾಧ್ಯವೇ ಇಲ್ಲ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವನು ಅನ್ನುವಂತಹ ಮಾತು. ಅದು ಬಹಳ ತಿಳಿಯಾದ ಮಾತು. ಇದು ಅಹಂ ಅಂತನ್ನೋದು ಬಹಳ ಆಳವಾದ ಮಾತು, ಅತೀ ಆಳವಾದ. ಯಾವ ಅವಸ್ಥೆಗಳು, ನಾನು ಅದಕ್ಕೆ ಹೇಳಿದೆ, ಮೋಕ್ಷ ಸಂಸಾರಗಳಲ್ಲಿ, ಜೀವನ ಮರಣಗಳಲ್ಲಿ, ಹುಟ್ಟು ಸಾವುಗಳಲ್ಲಿ, ಸ್ವಪ್ನ ಜಾಗರ ಸುಷುಪ್ತಿಗಳಲ್ಲಿ, ಸತ್ಕರ್ಮ ಅಸತ್ಕರ್ಮಗಳಲ್ಲಿ, ಯಾವ ಅವಸ್ಥೆಯಲ್ಲೂ ಕೂಡ ಬಿಟ್ಟು ಇಲ್ಲದಂತಹ ವಸ್ತು ಒಂದೇ ಒಂದು ಅಂದರೆ ಭಗವಂತ. ಇಂಥ ಅದ್ಭುತವಾದಂತಹ ತತ್ವ ನಮ್ಮ ಅಂತರ್ಯಾಮಿಯಾದ ಭಗವಂತ ಏನೋ, ಆ ಭಗವತ್ ತತ್ವವನ್ನು ನಾವು ಅಹಂ ಎಂದಾಗಿ ಗುರುತಿಸುವುದು ಎಂದಾಗಿ ಹೇಳಿ ಆ ಭಗವಂತನ ಬಾಂಧವ್ಯವನ್ನು ಏನಂತ ಹೇಳೋದು. ಪರಮಾತ್ಮ ನಮಗೆ ಅನುಗ್ರಹ ಮಾಡಿದ ಅಂತ ಹೇಳೋದ? ಪರಮಾತ್ಮ ನಮಗೆ ಜ್ಞಾನ ಕೊಟ್ಟ ಅಂತ ಹೇಳೋದ? ಜ್ಞಾನ ಕೊಟ್ಟ ಅಂದರೆ ಬೇರೆದೇನು ಕೊಟ್ಟಿಲ್ಲವ? ಅನುಗ್ರಹ ಮಾಡಿದ ಅಂದರೆ ನಿಮಗೆ ದುಃಖವನ್ನು ಕೊಟ್ಟಿಲ್ಲವ? ಏನು ಕೊಟ್ಟಿಲ್ಲ, ಏನು ಕೊಟ್ಟಿದ್ದಾನೆ, ಏನೆಲ್ಲ ಏನಿದೆ? ದೇವರನ್ನು ಬಿಟ್ಟು ಏನಿಲ್ಲ, ನನಗೆ ಅಸ್ತಿತ್ವ ಇಲ್ಲ. ಲೀವ್ ಅಲೋನ್, ಏನೇ ಉಳಿದೆಲ್ಲ ಸಂಸಾರ, ಸಂಸಾರ ಮೋಕ್ಷ, ಅದು ಸ್ವರ್ಗ ನರಕ ಪಾಪ ಪುಣ್ಯ ಎಲ್ಲ ಬಿಟ್ಬಿಡಿ, ನಮ್ಮ ಅಸ್ತಿತ್ವ ಇಲ್ಲ, ಅಸ್ತಿತ್ವ ಇಲ್ಲ. ಆ ಅಸ್ತಿತ್ವವನ್ನೇ ಭಗವಂತ ಕೊಟ್ಟದ್ದು, ಆ ಭಗವಂತ ಒಳಗಿದ್ದು ನಮಗೆ ಅಸ್ತಿತ್ವವನ್ನು ಕೊಟ್ಟದ್ದು. ಹಾಗಾಗಿ ಆ ಭಗವಂತನ ಉಪಕಾರ ಎಷ್ಟು ಅಂತನ್ನುವುದನ್ನು ಊಹೆಯೇ ಮಾಡಲಿಕ್ಕೆ ಸಾಧ್ಯವಿಲ್ಲದಷ್ಟು ಅದ್ಭುತವಾದ ರೂಪದಲ್ಲಿ ವರ್ಣನೆ ಮಾಡಿದ ಶಬ್ದ ಎಂದರೆ ನನಗೂ ದೇವರಿಗೂ ಇರುವಂತಹ, ನಾನು ಅಹಮ್ಮಾಗುವುದಕ್ಕೆ ಕಾರಣನಾದವನು ದೇವರ ಅಹಂ. ಆ ದೇವರ ಅಹಂ ಎಂಬಂತಹ ರೂಪವೇನಿದೆ ಅದು ನನ್ನನ್ನು ಅಹಂ ಎಂದು ಮಾಡಿದೆ ಎಂದಾದರೆ, ನಾನು ಅಹಮ್ಮಾದದ್ದು ದೇವರ ಅಹಮ್ಮಿನ ಮೇಲೆ, ಅಹಂ ಅಂದರೆ ಅಹಂಕಾರವಲ್ಲ, ದೇವರ ಅತ್ಯಾಜ್ಯತ್ವದ ಮೇಲೆ. ಆ ಭಗವಂತ ನನ್ನಿಂದ ದೂರ ಸರಿಯದೇ ಇದ್ದದ್ದರಿಂದ ನಾನು ನನಗೆ ಅಹಮ್ಮಾದೆ, ಇಲ್ಲದಿದ್ದರೆ ಏನಾಗ್ತಿತ್ತೋ ಏನು ಇತ್ಯಾದಿ ಮಾತುಗಳು. ದೇವರನ್ನು ನಾವು ಪ್ರೀತಿಸುವುದಾದರೆ, ದೇವರನ್ನು ಪ್ರೀತಿಸು, ದೇವರು ತುಂಬ ಉಪಕಾರ ಮಾಡಿದ್ದಾನೆ. ಉಪಕಾರ ಏನು ಮಾಡಿದ್ದಾನೆ ಅಂತನ್ನುವುದನ್ನು ಆಚಾರ್ಯರು ಹೇಳ್ತಾ ಬೃಹದಾರಣ್ಯಕದಲ್ಲಿ ಅನೇಕ ಕಡೆಗೆ ಹೇಳ್ತಾರೆ. ಶ್ರೀಮದಾಚಾರ್ಯ ಹೇಳ್ತಾರೆ, ದೇವರು ನನ್ನನ್ನು ನನ್ನ ಮೇಲೆ ಪ್ರೀತಿ ಮಾಡುವಂತೆ ಮಾಡಿದ, ನನ್ನನ್ನು ನಾನು ಪ್ರೀತಿಸುವಂತೆ ಮಾಡಿದ್ದು ದೇವರು. ಇನ್ನೇನು ಬೇಕು ಇದಕ್ಕಿಂತಲೂ ಹೆಚ್ಚು? ಸೆಲ್ಫ್ ಎಸ್ಟೀಮ್, 14 ಇನ್ಸ್ಟಿಂಕ್ಟ್ಗಳನ್ನು ಶಾಸ್ತ್ರ ಅರ್ಥಾತ್ ಸೈಕಾಲಜಿ ಇವತ್ತಿನ ದಿವಸ ಹೇಳ್ತದೆ. ಆ 14 ಇನ್ಸ್ಟಿಂಕ್ಟಿನಲ್ಲಿರತಕ್ಕಂತಹ ಸೆಲ್ಫ್ ಲವ್ ಆ್ಯಂಡ್ ಸೆಲ್ಫ್ ಎಸ್ಟೀಮ್ ಅನ್ನುವಂತಹ ಎರಡು ಏನು ಅತ್ಯಂತ ಮಹತ್ವದ ವಸ್ತುಗಳೋ ಅವುಗಳನ್ನು ಆಚಾರ್ಯರು ಹೇಳ್ತಾರೆ. ಸ್ವಾಧರ ಸರ್ವಜಂತೂನಾಂ ಸಂಸಿದ್ಧೋ ಹಿ ಸ್ವಭಾವತಃ. ಆ ಆತ್ಮಪ್ರೇಮ ಮತ್ತು ಆತ್ಮಗೌರವ, ಆತ್ಮಪ್ರೇಮ ಆತ್ಮಗೌರವಗಳನ್ನು ಮೂಡಿಸದವನೇ ಭಗವಂತ. ಯಾವ ಭಗವಂತ? ಎಲ್ಲೋ ಇದ್ದ ಭಗವಂತನಲ್ಲ, ನನ್ನ ಹೃದಯದಲ್ಲಿ, ನನ್ನ ಆತ್ಮನಲ್ಲಿ ನೆಲೆಗೊಂಡ, ನನ್ನನ್ನು ಎಂದೆಂದಿಗೂ ಬಿಟ್ಟಗಲದ ದೇವರು ನನಗೆ ಕೊಟ್ಟಿದ್ದಾನೆ. ಆದ್ದರಿಂದ ಆ ಅಹಂ ನನಗೆ ಆತ್ಮಪ್ರೀತಿಯನ್ನು ಕೊಟ್ಟ, ಆತ್ಮಗೌರವವನ್ನು ಕೊಟ್ಟ. ಇಂತಹ ನನ್ನ ಮೇಲೆ ನಾನು ಪ್ರೀತಿ ಮಾಡುವುದಕ್ಕೆ ಆರಂಭ ಮಾಡಿದ ಮೇಲೆ ನನಗೆ ನೀವು ಪ್ರೀತಿ ಮಾಡ್ತೀರಿ, ಹೆಂಡತಿ ಮಾಡ್ತಾಳೆ, ತಂದೆ ಮಾಡ್ತಾನೆ, ತಾಯಿ ಮಾಡ್ತಾಳೆ, ಮತ್ತೊಬ್ಬರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ನಾನೇ ನನ್ನನ್ನು ಪ್ರೀತಿಸಿದಿದ್ದರೆ ಗತಿ ಏನು? ಮೂಲಭೂತವಾದಂತಹ ಕ್ರಕ್ಸ್ ಏನಿದೆಯಲ್ಲ, ಅವುಗಳನ್ನು, ಆ ಗಂಟುಗಳನ್ನು, ರಿಡಲ್ಗಳನ್ನು
ಆಚಾರ್ಯರು ಅಡ್ರೆಸ್ ಮಾಡ್ತಾರೆ, ಅವುಗಳಿಗೆ ಉತ್ತರವನ್ನು ಕೊಡ್ತಾರೆ, ಅವುಗಳಿಗೆ ಸಮರ್ಪಕವಾಗಿ ವ್ಯಾಪಕವಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಇದು ಶ್ರೀಮದಾಚಾರ್ಯರು ಮಾಡುವಂತಹದ್ದು. ಹಾಗಾಗಿ ನಾವು ದೇವರ ಗುರುಗಳ ಸನ್ನಿಧಾನದಲ್ಲಿ ಬಂದಾಗ ಶ್ರೀಮದಾಚಾರ್ಯರ ತತ್ವಜ್ಞಾನ, ಶ್ರೀಮದಾಚಾರ್ಯರ ವಾಂಗ್ಮಯದ ಆಳ ವಿಸ್ತಾರಗಳನ್ನು ತಿಳಿಕೊಳ್ಳುವುದರ ಜೊತೆಗೆ ಒಂದು ಸಿದ್ಧಾಂತ, ಇವತ್ತಿನ ದಿನ ನಾವು ತಿಳಿದ ಒಂದು ಸಿದ್ಧಾಂತ, ನಾನು ಅಹಂ ಆಗುವುದು. ಯಾರೋ ಒಬ್ಬ ಕವನದಲ್ಲಿ ಒಬ್ಬರು ಬರೆದ, ಅಸ್ಮಿ ಎನ್ನುವ ನುಡಿಗೆ ಅಸ್ತಿತಾರವು ಅಸ್ತಿ, ದೇವಃ ಅಸ್ತಿ ವಿಷ್ಣುರಸ್ತಿ ಅನ್ನುವುದು ಅಹಂ ಅಸ್ಮಿ ಎನ್ನುವುದಕ್ಕೆ ಅಸ್ತಿತಾರ. ಅಸ್ತಿತಾರ ಎಂದರೆ ಪಾಯ, ಫೌಂಡೇಶನ್. ನನ್ನ ಅಸ್ಮಿತ್ವಕ್ಕೆ ದೇವರ ಅಸ್ತಿತ್ವ ಎನ್ನುವುದೇ ಫೌಂಡೇಶನ್ ಆಗಿದೆ. ಆ ಭಗವಂತನ ಅಸ್ತಿತ್ವ ಎನ್ನುವ ಫೌಂಡೇಶನ್ ಇಲ್ಲದಿದ್ದರೆ ನಾನು ಅಸ್ಮಿ ಎನ್ನುವುದು ಸಾಧ್ಯವಿರಲಿಲ್ಲ. ಹಾಗಾಗಿ ನನ್ನ ಅಸ್ಮಿತ್ವ ದೇವರ ಅಸ್ತಿತ್ವವನ್ನು ಅವಲಂಬಿಸಿದೆ ಎನ್ನುವ ಅರ್ಥವನ್ನು ನಾವು ತಿಳಿದು ಬೆಳಗಿನ ಜಾವ ಒಂದು ಬಾರಿ, ಒಂದೇ ಒಂದು ಬಾರಿ, ನಿಮಗೆ ಬಹಳ ಕಷ್ಟವಾಗ್ತಿತ್ತು ಅಂದರೆ ಬಿಟ್ಬಿಡಿ, ಕಷ್ಟವಾಗದೇ ಇದ್ದರೆ ಒಂದು ಬಾರಿ ಬೆಳಗಿನ ಜಾವ ಅಹಂ ಎಂಬ ಶಬ್ದಕ್ಕೆ ನನ್ನ ಅಂತರ್ಯಾಮಿಯಾದ, ನನ್ನನ್ನು ಎಂದೆಂದಿಗೂ ಬಿಡಾದ ದೇವರು ಎಂದಾಗಿ ಚಿಂತನವನ್ನು ಮಾಡಿ ಆ ಭಗವಂತನ ಉಪಕಾರವನ್ನು ಸ್ಮರಣೆ ಮಾಡುವ ಪ್ರಯತ್ನವನ್ನು ಮಾಡೋಣ. ಈ ಮಹತ್ತರವಾದ ಭಗವಂತನ ಸೇವೆ ಅಥವಾ ಈ ಅನುಸಂಧಾನಕ್ಕೆ ಮಹಾಸ್ವಾಮಿಗಳವರ ವಿಶೇಷವಾಗಿ ಕರುಣೆಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಮ್ಮ ಊರಿಗೆ, ನಮ್ಮ ಎನ್ನುವ ಶಬ್ದಕ್ಕೆ ಅರ್ಥ ಎಷ್ಟು ಅಂತ ನಿಮಗೆ ಗೊತ್ತು. ನಮ್ಮ ಊರಿಗೆ ಮಹಾಸ್ವಾಮಿಗಳವರು ಬಂದದ್ದರಿಂದ ತುಂಬ ತುಂಬ ಹೃದಯಪೂರ್ವಕವಾಗಿ ಅವರಿಗೆ ಎಷ್ಟು ಕೃತಜ್ಞತೆಗಳನ್ನು ಹೇಳಿದರೂ ಕಡಿಮೆ. ಅಂಥ ಮಹಾನುಭಾವರ ಆಗಮನದಿಂದ ನಮ್ಮ ಇಡೀ ಊರೇ ತೀರ್ಥ, ಇಡೀ ಊರೇ ಕ್ಷೇತ್ರ, ಇಲ್ಲಿರುವ ಎಲ್ಲ ಜನರು ಸದ್ಭಕ್ತರು ಉದ್ಧಾರವಾಗುವಂತೆ ಆಗಿದೆ ಎಂದು ಹೇಳ್ತಾ, ಅವರ ಈ ವಿಶೇಷವಾದ ಅನುಗ್ರಹಕ್ಕೆ ಅವರಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸ್ತಾ, ಅವರ ಅನುಗ್ರಹ ನಮ್ಮ ಮೇಲೆ ನಿಮ್ಮ ಮೇಲೆ ಸದಾಕಾಲ ಇರಲಿ ಅಂತ, ಅವರ ಸಮಯವನ್ನು ವಿಶೇಷವಾಗಿ ಕದ್ದದ್ದಕ್ಕೆ ಕ್ಷಮೆಯಾಚರಣೆ ಮಾಡ್ತಾ 4 ಮಾತುಗಳನ್ನು ಮುಕ್ತಾಯ ಮಾಡ್ತಾನೆ. ಶ್ರೀಕೃಷ್ಣ.